ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾನಿವತ್ತು ತುಂಬ ರುಚಿಯಾಗಿರುವಂತಹ ಉಡುಪಿ ಮಂಗಳೂರು ಸ್ಪೆಷಲ್ಲು ಒಂದು ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಮಸಾಲೆ ತಯಾರಿಸ್ಕೊಳ್ಬೇಕು. ಅದಕ್ಕೆ ಒಂದು ಬಾಣಲೆನಲ್ಲಿ 3-4 ಚಮಚದಷ್ಟು ಎಳ್ಳನ್ನು ಚಟಪಟ ಅನ್ನೋವರೆ ಹುರಿಬೇಕು. ಸೀದು ಹೋಗಬಾರ್ದು, ಆದರೆ ಚೆನ್ನಾಗಿ ಹುರ್ಕೊಳ್ಬೇಕು. ಕಪ್ಪೆ ಎಳ್ಳು ಸಿಕ್ಕಿದ್ರೆ ಕಪ್ಪೆ ಎಳ್ಳೆ ಹಾಕಿ ಆಮೇಲೆ ಅದೇ ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ 4-5 ಒಣಮೆಣಸು, 1 ಚಮಚ ಉದ್ದಿನ ಬೇಳೆ, 1/2 ಚಮಚ ಮೆಂತೆ ಇವಿಷ್ಟನ್ನು ತಗೊಂಡು ಉದ್ದಿನ ಬೇಳೆ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಮೆಣಸ್ಕಾಯಿ ಅಂತ ಕರೀತಾರೆ, ತುಂಬ ರುಚಿಯಾಗಿರುತ್ತೆ. ಎಲ್ಲ ಮಸಾಲೆ ಹುರಿದಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಇಂಗ್ ಸೇರಿಸಿದೆ ನಾನು. ಇಂಗ್ ಹಾಕಿ ಒಂದು ಸುತ್ತು ಹುರಿದು ಸ್ಟವ್ ಆಫ್ ಮಾಡಿ ಬಿಸಿ ಆರಿದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ, ಈಗಾಗಲೇ ಹುರಿದಿರೋ ಎಳ್ಳು ಮತ್ತು ಉಳಿದಿರೋ ಪದಾರ್ಥಗಳನ್ನು ತಗೊಂಡು ಅಗತ್ಯ ಇರೋಷ್ಟು ನೀರು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ಇಷ್ಟು ಮಾಡಿದರೆ ಮೆಣಸ್ಕಾಯಿ ಅಥವಾ ಗೊಜ್ಜಿಗೆ ಮಸಾಲೆ ತಯಾರಾಗುತ್ತೆ. ಪುನಃ ಅದೇ ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಸಣ್ಣದಾಗಿ ಕತ್ತರಿಸಿರುವಂತಹ ದೊಣ್ಣೆ ಮೆಣಸು, ಸುಮಾರು 2 ತಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜಿದು, ಅದನ್ನು ಹಾಕಿ 1 ನಿಮಿಷ ಹುರಿದು ಒಂದು ದೊಡ್ಡ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ, ಬೆಲ್ಲ. ಉಪ್ಪು, ಹುಳಿ, ಬೆಲ್ಲ, ಖಾರ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಇದಕ್ಕೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಚ್ಚಿ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಈ ಥರ ದೊಣ್ಣೆ ಮೆಣಸು ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ಬೇಯಿಸಿ ಆದಮೇಲೆ ಅರ್ಧಿರೋ ಮಸಾಲೆನ ಸೇರಿಸಿ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಬೇಕು. ಇದು ಗೊಜ್ಜು ಥರ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಮೆಣಸ್ಕಾಯಿ ಅಂತ ಕರೀತಾರೆ, ಇದು ತುಂಬ ಫೇಮಸ್ಸು ಆ ಕಡೆ ಎಲ್ಲ. ಬೇರೆ ಬೇರೆ ತರಕಾರಿಗಳಲ್ಲೆಲ್ಲ ಮಾಡ್ಬೋದು. ನಾನು ವಿವರನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ನೋಡಿ, ಹಿಂಗೆ ಚೆನ್ನಾಗಿ ಕುದಿಯೋಕ್ಕೆ ಪ್ರಾರಂಭ ಆದಮೇಲೆ ಪುನಃ ಬೇಕಾದರೆ ರುಚಿ ನೋಡಿಬಿಟ್ಟು ಉಪ್ಪು, ಹುಳಿ, ಬೆಲ್ಲನೆಲ್ಲ ಹೊಂದಿಸ್ಕೊಳ್ಬೇಕು. ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಬೇಕಾಗತ್ತೆ. ಆವಾಗ ನೋಡಿ ಈ ಥರ ಬರುತ್ತೆ ಗೊಜ್ಜಿನ ಹಾಗೆ. ಇದನ್ನು ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಕೊನೆಯಲ್ಲಿ ಒಣಮೆಣಸು, ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿದು ಒಗ್ಗರಣೆ ಮಾಡಿದರೆ ಆಯಿತು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ತೆಂಗಿನೆಣ್ಣೆಲಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ಅನಾನಸು ಮತ್ತು ಮಾವಿನಕಾಯಿ, ಹಾಗಲಕಾಯಿ ಇದರಲ್ಲೆಲ್ಲ ಮಾಡ್ಬೋದು. ಇದನ್ನು ನೀವು ಮನೇಲಿ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.